ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ತುಂಬಾ ಜನರು ಕಮೆಂಟ್ ಮಾಡಿದ್ರು, ಅದಕ್ಕೆ ನಾನು ಇವತ್ತು ಹೋಮ್ ರೆಮಿಡಿ ಹೇಳಿ ಕೊಡ್ತಾ ಇದ್ದೇನೆ. ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ನಿಮ್ಮ ಕೂದಲನ್ನು ಕಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು. ಏನಂತ ಹೇಳಿದ್ರೆ, ನಮ್ಗೆ ತುಂಬಾ ಚಿಕ್ಕ ಏಜ್, ಅಂದ್ರೆ ಇನ್ನೂ 30 ವರ್ಷ ಕೂಡ ಆಗಿಲ್ಲ, ಆದ್ರೂ ನಮ್ಮ ತಲೆಯಲ್ಲಿ ತುಂಬಾ ಇದು ಬೆಳ್ಳಗೆ ಕೂದಲು ಬಂದಿದೆ. ನಾವು ಒಂದು ಕೂದಲು ಎರಡು ಕೂದಲು ಬೆಳ್ಳಗೆ ಇತ್ತಂತ ಹೇಳ್ಕೊಂಡು ನಾವು ಇದು ಹೊರಗಡೆಯಿಂದ ಸಿಗುವ ಕೆಮಿಕಲ್ ಇರುವ ಹೇರ್ ಕಲರ್ ಅನ್ನು ಯೂಸ್ ಮಾಡಿದ ನಂತರ ಅದು ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೌದು ಫ್ರೆಂಡ್ಸ್, ಏನಂತ ಹೇಳಿದ್ರೆ, ನಾವು ಹೊರಗಡೆ ಸಿಗ್ತದಲ್ಲ ಕೆಮಿಕಲ್ ಇರುವ ಹೇರ್ ಕಲರ್, ಅದನ್ನ ಉಪಯೋಗಿಸಿದ್ರೆ ನೀವು ಒಂದು ಕೂದಲು ಇದು ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಅದನ್ನ ತಂದು ಯೂಸ್ ಮಾಡಿದ್ರೆ ನಿಮ್ಮ ತಲೆ ಕೂದಲೆಲ್ಲ ಬೆಳ್ಳಗಾಗುವ ಚಾನ್ಸಸ್ ಇರ್ತದೆ. ತುಂಬಾ ಜನ ಈ ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಹೊರಗಡೆದು ಕೆಮಿಕಲ್ ಇರುವ ಹೇರ್ ಕಲರ್ ಅನ್ನು ಯೂಸ್ ಮಾಡಿದ ನಂತರ ನಮ್ದು ಇದು ಹೇರ್ ತುಂಬಾ ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆಯ್ತಾ, ನಾನು ಯಾವುದೇ ಕೆಮಿಕಲ್ ಉಪಯೋಗಿಸದೆ ನಾವು ಮನೆಯಲ್ಲೇ ಹೇಗೆ ಹೇರ್ ಕಲರ್ ಅಂದ್ರೆ ವೈಟ್ ಹೇರ್ ನನ್ನು ಇದು ಬ್ಲ್ಯಾಕ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದನ್ನು ಚಿಕ್ಕ ಏಜ್ನವರು ಮಾತ್ರ ಅಲ್ಲ, ಅಂದ್ರೆ ಕೆಲವರಿಗೆ 15 ವರ್ಷದಿಂದನೇ ಬೆಳ್ಳಗೆ ಕೂದಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಬಾಲನೆರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಎಂತ ಸಹ ಪ್ರಾಬ್ಲಮ್ ಇಲ್ಲ. ನಿಮ್ದು ವೈಟ್ ಕೂದಲು ಉಂಟಲ್ಲ, ಅದು ಕಪ್ಪಾಗ್ತದೆ ಬಿಟ್ರೆ ಇದನ್ನು ಯೂಸ್ ಮಾಡೋದ್ರಿಂದ ಇನ್ನೊಂದು ಕೂದಲು ಬೆಳ್ಳಗಾಗೋದಿಲ್ಲ. ಅಂದ್ರೆ ಆ ಹೇರ್ ಡೈ ಯೂಸ್ ಮಾಡುವಾಗ ನಿಮ್ಗೆ ಹೇಗೆ ಜಾಸ್ತಿ ಬೆಳ್ಳಗಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆ ತರ ಇದರಲ್ಲಿ ಯಾವ ಕೆಮಿಕಲ್ ಕೂಡ ಇಲ್ಲ. ಆಯ್ತಾ, ಮತ್ತೆ ಚಿಕ್ಕ ಏಜಿನವರು ಕೂಡ ಯೂಸ್ ಮಾಡಬಹುದು. ಮತ್ತೆ ನಿಮ್ಗೆ ಏಜ್ ಆದವರು ಇರ್ತಾರಲ್ಲ, ಅಂದ್ರೆ 50-60 ಆದವರಿಗೆ ಫುಲ್ ವೈಟ್ ಕೂದಲು ಇರ್ತದಲ್ಲ, ಅವರು ಕೂಡ ಇದನ್ನು ಯೂಸ್ ಮಾಡಬಹುದು. ಅದ ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಅದಕ್ಕಿಂತ ನೀವು ಅದನ್ನು ಹಚ್ಚಕ್ಕಿಂತ ಮುಂಚೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ನಿಮ್ಮ ಕೂದಲಲ್ಲಿರುವ ಸಿಕ್ಕುಗಳನ್ನೆಲ್ಲ ತೆಗಿಬೇಕು. ಆಯ್ತಾ, ಕೂದಲಲ್ಲಿ ನೋಡಿ ಈ ತರ, ನಂಗೆ ವೈಟ್ ಕಲರ್ ಹೇರ್ ಇಲ್ಲ, ಆದ್ರೂ ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ನಾನು ನೋಡಿ, ಹೀಗೆ ಫುಲ್ ಕೂದಲು ಸಿಕ್ಕೆಲ್ಲ ತೆಗೀರಿ. ಇದನ್ನು ನೀವೇ ಉಪಯೋಗಿಸ್ಬಹುದು. ಅಂದ್ರೆ ನಿಮ್ಗೆ ಬೇರೆಯವರು ಬಂದು ಹಾಕ್ಬೇಕಂತ ಇಲ್ಲ, ನಿಮ್ಗೆ ನೀವು ಹೇರ್ ಕಲರ್ ಹೇಗೆ ಯೂಸ್ ಮಾಡ್ತೀರಾ ನೋಡಿ, ಅದೇ ತರ ನೀವೇ ಯೂಸ್ ಮಾಡ್ಬೋದು. ನೋಡಿ, ಹೀಗೆ ಫಸ್ಟ್ ಚಂದ ಮಾಡಿಕೊಂಡು ಸಿಕ್ಕು ತೆಗೀರಿ. ಸಿಕ್ಕು ತೆಗೆದಾದ ನಂತರ, ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಇದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ನಾನು ಹೇಳ್ತಿದ್ದೇನಲ್ಲ, ಅದು ಉಪಯೋಗಿಸಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಆಯಿಲ್ ಇದ್ರೆ ತಲೆ ಸ್ನಾನ ಮಾಡಿ ಆಯಿಲ್ ಎಲ್ಲ ತೆಗಿಬೇಕು. ಯಾಕೆಂತ ಹೇಳಿದ್ರೆ, ಆಯಿಲ್ ಇದ್ರೆ ನಿಮ್ಗೆ ಎಂತ ಸಹ ಕಲರ್ ಬರುದಿಲ್ಲ, ಅಂದ್ರೆ ಬ್ಲ್ಯಾಕ್ ಕಲರ್ ಆಗುದಿಲ್ಲ. ಅದು ಎಣ್ಣೆ ಮೇಲೆ ಅದು ಅದನ್ನ ತಾಕ್ತದಲ್ಲ, ಆದ ಕಾರಣ ನಿಮ್ಗೆ ಅದು ಕೂದಲು ಸ್ನಾನ ಮಾಡಿದ ನಂತರ ಅದು ಮುಂಚೆ ಯಾವ ಕಲರ್ ಇತ್ತು ನೋಡಿ ಅದೇ ಕಲರ್ ಬರ್ತದೆ. ಆದ ಕಾರಣ ನಾನು ಹೇಳ್ತಾ ಇರೋದು, ನಿಮ್ಮ ತಲೆಯಲ್ಲಿ ಎಣ್ಣೆ ಎಲ್ಲ ಇದ್ರೆ, ಆಯಿಲ್ ಎಲ್ಲ ಇದ್ರೆ ಅದನ್ನೆಲ್ಲ ತೆಗೀರಿ. ಆಯ್ತಾ, ಚಂದ ಮಾಡಿ ಕ್ಲೀನ್ ಮಾಡಿ ಕೂದಲು ಹೀಗೆ ಇರಲಿ ನೋಡಿ, ಹೀಗೆ ಅಂದ್ರೆ ಆಯಿಲ್ ಎಲ್ಲ ಸ್ವಲ್ಪನೂ ಇರುವುದು ಬೇಡ. ಆಯ್ತಾ, ಆಮೇಲೆ ಈಗ ಯಾವ್ದೆಲ್ಲ ವಸ್ತು ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು. ನೋಡಿ, ನಾವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಇದು ಬೆಳ್ಳಗಿರುವ ಕೂದಲನ್ನು ಕಪ್ಪು ಮಾಡಬಹುದು. ಅದಕ್ಕೆ ಮೊದಲು ಬೇಕಾಗಿದ್ದು ನೋಡಿ, ಮೆಹಂದಿ ಪೌಡರ್. ನಾನು ಹೆನ್ನ ತಗೊಂಡಿದ್ದೇನೆ, ನೀವು ಯಾವುದು ಬೇಕಾದರೂ ತಗೊಳ್ಳಿ. ನಾನು ಹೇಳಿದೆ ಆಗ, ಇದು ನನ್ನ ಹಸ್ಬೆಂಡ್ಗೆ ನಾನು ಯೂಸ್ ಮಾಡಿದ್ದೇನೆ, ಇದರಲ್ಲಿ 100% ರಿಸಲ್ಟ್ ಬರ್ತದೆ ಅಂತ ಹೇಳಿದ ನಂತರನೇ ನಾನು ನಿಮಗೆ ತೋರಿಸ್ತಾ ಇರೋದು. ಇದನ್ನು ಒಂದು ಮೆಹಂದಿ ಪೌಡರ್ ತಗೊಳ್ಳಿ, ಯಾವುದು ಕಂಪನಿ ಆದರೂ ಪರವಾಗಿಲ್ಲ, ನಿಮ್ಗೆ ಅದೇ ತಗೋಬೇಕು ಇದೇ ತಗೋಬೇಕು ಅಂತ ಇಲ್ಲ. ನಾನು ಹೆನ್ನ ತಗೊಂಡಿದ್ದೇನೆ. ಮತ್ತೊಂದು ಮುಖ್ಯವಾದ ವಸ್ತು ಬೇಕು, ಇದರಿಂದ ನಿಮ್ಗೆ ಹೇರ್ ಕಲರು ರೆಡ್ ಆಗ್ತದೆ ಬಿಟ್ರೆ ಬ್ಲ್ಯಾಕ್ ಆಗುದಿಲ್ಲ. ಆಯ್ತಾ, ಇದನ್ನು ಯೂಸ್ ಮಾಡ್ಲಿಕ್ಕೆ ಒಂದು ರೀತಿ ಉಂಟು, ಅದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇದ್ರ ಜೊತೆಗೆ ಇನ್ನೊಂದು ವಸ್ತು ಬೇಕು ನಮ್ಗೆ, ಬೆಳ್ಳಗಿರುವ ಕೂದಲು ಉಂಟಲ್ಲ ಅಂದ್ರೆ ಬಿಳಿ ಕೂದಲನ್ನು ಕಪ್ಪು ಮಾಡ್ಲಿಕ್ಕೆ ಆಗ್ತದೆ. ಆಯ್ತಾ, ಇದರಿಂದ ಆಗುದಿಲ್ಲ, ಅದು ಯಾವ ವಸ್ತು ಅಂತ ಹೇಳಿದ್ರೆ ತೋರಿಸ್ತೇನೆ ನೋಡಿ ನಾನು. ಇಂಡಿಗೋ, ನೋಡಿ ಇಂಡಿಗೋ ಪೌಡರ್. ನಿಮ್ಗೆ ಇಂಡಿಗೋ ಪೌಡರ್ ಅಂದ್ರೆ ಇದು ಮೆಹಂದಿ ಪೌಡರ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ. ಆಯ್ತಾ, ಇಂಡಿಗೋ ಪೌಡರ್ ನಾನು ತುಂಬಾ ಒದ್ದಾಡಿದೆ ಇದು ತಗೊಂಬರ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇದನ್ನು ಯಾರು ಜಾಸ್ತಿ ಯೂಸ್ ಮಾಡುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ನಂಗೆ ಆಗ ಎನಿಸ್ತು, ಜಾಸ್ತಿ ಜನರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಆದ ಕಾರಣ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಎಣಿಸ್ಕೊಂಡೆ. ಅಂದ್ರೆ ಎಲ್ಲರೂ ಹೇರ್ ಡೈಯನ್ನೇ ಯೂಸ್ ಮಾಡ್ತಿದ್ದಾರೆ, ಬ್ಲ್ಯಾಕ್ ಕಲರ್ ಅನ್ನು ವೈಟ್ ಕೂದಲನ್ನು ಬ್ಲ್ಯಾಕ್ ಮಾಡ್ಲಿಕ್ಕೆ ಹೇರ್ ಡೈಯನ್ನೇ ಯೂಸ್ ಮಾಡೋದ್ರಿಂದ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಇದಕ್ಕೆ ನಾನು ತುಂಬಾ ಓಡಾಡಿ ಆಮೇಲೆ ನಂಗೆ ಒಂದು ಮೆಡಿಕಲ್ ಅಲ್ಲಿ ಸಿಕ್ತು ಇದು. ಆಯ್ತಾ, ಆದ ಕಾರಣ ಹೇಳುದು, ನೀವು ಹೇರ್ ಡೈ ಯೂಸ್ ಮಾಡಬೇಡಿ ನೋಡಿ. ಇದನ್ನು ಇಂಡಿಗೋ ಪೌಡರ್ ಅಂತ ಹೇಳ್ಕೊಂಡು ಸಿಗ್ತದೆ ನಿಮ್ಗೆ, ಮೆಡಿಕಲ್ ಅಲ್ಲ ಆದ್ರೂ ಸಿಗ್ತದೆ, ಫ್ಯಾನ್ಸಿ ಸ್ಟೋರ್ ಅಲ್ಲಿ ಆದ್ರೂ ಸಿಗ್ತದೆ. ಒಂದು 2-3-4-5 ಅಂಗಡಿ ಸರ್ಚ್ ಮಾಡಿ ನಿಮ್ಗೆ ಸಿಗ್ತದೆ. ಒಂದ್ ವೇಳೆ ಅಂಗಡಿಯಲ್ಲಿ ಎಲ್ಲಿ ಸಿಕ್ತಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಖಂಡಿತ ಸಿಗ್ತದೆ. ಆಯ್ತಾ, ಇದು ಕೂಡ ಹಾಗೆ ಅದೇ ಕಂಪನಿದು ಯೂಸ್ ಮಾಡ್ಬೇಕು ಇದೇ ಕಂಪನಿದು ಯೂಸ್ ಮಾಡ್ಬೇಕು ಅಂತ ಇಲ್ಲ. ಇಂಡಿಗೋ ಪೌಡರ್ ನಿಮ್ಗೆ ಯಾವ ಇದು ಕಂಪನಿದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಇದು ಉಪಯೋಗಿಸುವ ರೀತಿ ಹೇಳ್ತೇನೆ ನೋಡಿ, ಅಂದ್ರೆ ಮೆಹಂದಿ ಪೌಡರ್ ಮತ್ತೆ ಇಂಡಿಗೋ ಪೌಡರ್ ಮತ್ತೆ ಮೆಹಂದಿ ಪೌಡರ್ ಅನ್ನು ಉಪಯೋಗಿಸುವ ರೀತಿ ನಾನು ಹೇಳಿಕೊಡ್ತೇನೆ. ಇದನ್ನು ನೀವು ನೆನ್ಪಿಟ್ಕೊಂಡ್ರೆ
ಹೇಗೆ ಮಾಡುದು ಅಂತ ಹೇಳ್ಕೊಂಡಿದ್ರದ್ದು ಮೆಥಡ್ ನಿಮ್ಗೆ ಗೊತ್ತಾದ್ರೆ ನಿಮ್ಮ ಕೂದಲು ಕಪ್ಪಗಾಗ್ತದೆ ಮತ್ತೆ ಹೊಸದಾಗಿ ಬೆಳ್ತದೆ ನೋಡಿ ಕೂದಲು. ಅಂದ್ರೆ ಒಂದು ಕೂದಲಿಂದ ಇನ್ನೊಂದು ಕೂದಲಿಗೆ ಇದು ಹೇರ್ ಡೈ ಹಾಕಿದ್ರೆ ಕಪ್ಪಾಗಿ ಬೆಳ್ಳಗಾಗ್ತದೆ ಅಂತ ಹೇಳಿದೆ ಅಲ್ಲ, ಇದರಲ್ಲಿ ಆತರ ಪ್ರಾಬ್ಲಮ್ ಆಗುದಿಲ್ಲ, ಇದರಲ್ಲಿ ಎಂತ ಸಹ ಕೆಮಿಕಲ್ ಇಲ್ಲ, ಇದು ನ್ಯಾಚುರಲ್ ನೋಡಿ. ನೋಡಿ ಇದರಲ್ಲೇ ಬರ್ದಿದ್ದಾರೆ ನೋಡಿ, ಫಾರ್ ನ್ಯಾಚುರಲ್ ಕೆಮಿಕಲ್ ಫ್ರೀ ಬ್ಲ್ಯಾಕ್ ಹೇರ್ ಕಲರ್ ಅಂತ ಹೇಳ್ಕೊಂಡು, ಇದರಲ್ಲಿ ಯಾವ ಕೆಮಿಕಲ್ ಕೂಡ ಮಿಕ್ಸ್ ಮಾಡಿರೋದಿಲ್ಲ. ಇದು ಕೂಡ ನಾವು ಹೇಗೆ ಮೆಹೆಂದಿದ್ದು ಒಂದು ಎಲೆಯಿಂದ ಮಾಡ್ತಾರೆ ನೋಡಿ ಪೌಡರ್, ಅದೇ ಥರ ಇದು ಕೂಡ ಒಂದು ಎಲೆಯಿಂದ ನೀಲಿ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅದರಿಂದ ಮಾಡುವ ಪೌಡರ್. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇಂಡಿಗೋ ಗಿಡದ್ದು ಬಗ್ಗೆ ಸರ್ಚ್ ಮಾಡಿ, ಆವಾಗ ಬರ್ತದೆ ನೋಡಿ. ಅದರದ್ದು ಎಲೆಯನ್ನು ಒಣಗಿಸಿ ಅವರು ಪೌಡರ್ ಮಾಡ್ತಾರೆ ನೋಡಿ, ಸೇಮ್ ಮೆಹೆಂದಿ ಪೌಡರ್ ತರಾನೇ ಇರ್ತದೆ ಇದು ನೋಡಲಿಕ್ಕೆ. ಇವಾಗ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ನೀವು ಫಸ್ಟ್ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಮೆಹೆಂದಿ ಇದು ಇಂಡಿಗೋ ಪೌಡರ್ ಯೂಸ್ ಮಾಡೋದು ಬೇಡ. ಇಂಡಿಗೋ ಪೌಡರ್ಕ್ಕಿಂತ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ಮೆಹೆಂದಿ ಪೌಡರನ್ನು ಯೂಸ್ ಮಾಡಬೇಕು. ಅದು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದರೆ ನಾನು ತೋರಿಸ್ತೇನೆ ನೋಡಿ. ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದರೆ, ನೀವು ಇಂಡಿಗೋ ಪೌಡರ್ ಯೂಸ್ ಮಾಡಲಿಕ್ಕೆ ಎರಡು ದಿವಸ ಮುಂಚೆ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚಲಿಕ್ಕಿಲ್ಲ. ಯಾವ ಕಾರಣಕ್ಕೂ ನೀವು ಮೆಹೆಂದಿ ಪೌಡರ್ ಮತ್ತು ಇಂಡಿಗೋ ಪೌಡರ್ ಮಿಕ್ಸ್ ಮಾಡಿ ಹಚ್ಚಿದರೆ ನಿಮಗೆ ರಿಸಲ್ಟ್ ಕರೆಕ್ಟ್ ಸಿಗುವುದಿಲ್ಲ. ಆದ ಕಾರಣ ಹೇಳ್ತಾ ಇರೋದು, ಇದರಲ್ಲಿ ಕೂಡ ಬರೆದಿದ್ದಾರೆ ನೋಡಿ, ಆಯಿತಾ, ಇದರಲ್ಲಿ ಕೂಡ ಬರೆದಿದ್ದಾರೆ. ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ಫಸ್ಟು ನೀವು ಇದನ್ನು ಹಚ್ಚಲಿಕ್ಕೆ ಎರಡು ದಿವಸ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ಇದನ್ನು ಹಚ್ಚಬೇಕು. ಇವಾಗ ನೀವು ನಾಳೆ ಬೆಳಿಗ್ಗೆ ಇದನ್ನು ಹಚ್ತಿರನ್ವ, ಅಂದರೆ ಮೆಹೆಂದಿ ಹಚ್ತಿರನ್ವ, ಇವಾಗ ನೈಟೆ ಅಂದರೆ ನಾಳೆ ಹಚ್ಚೋದಾದರೆ ಇವತ್ತು ನೈಟೆ ನಿಮಗೆ ಎಷ್ಟು ಹೇರ್ ಕಲರ್ ಇದು ಕಲರ್ ಮಾಡಬೇಕು ನೋಡಿ, ಎಷ್ಟು ನಿಮಗೆ ಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದಲ್ಲ, ನಿಮ್ಮದು ಉದ್ದ ಕೂದಲ ಅಥವಾ ಶಾರ್ಟ್ ಕೂದಲ. ಗಂಡಸರಿಗಾದರೆ ಸ್ವಲ್ಪ ಸಾಕು, ಹೆಂಗಸರಿಗಾದರೆ ಸ್ವಲ್ಪ ಜಾಸ್ತಿ ಬೇಕು, ಅಂದರೆ ಉದ್ದ ಕೂದಲಿದ್ರೆ ಇನ್ನೂ ಜಾಸ್ತಿ ಬೇಕು. ಆದ ಕಾರಣ ಇದನ್ನು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ತೆಗೆದು, ಇದಕ್ಕೆ ನೆನ್ಪಿಟ್ಕೊಳ್ಳಿ ಯಾವುದೇ ಡಿಕಾಕ್ಷನ್ ಎಲ್ಲ ಯೂಸ್ ಮಾಡೋದು ಬೇಡ, ಕಾಫಿದಾಗಲಿ ಟೀದಾಗಲಿ ಯಾವುದು ಡಿಕಾಕ್ಷನ್ ಯೂಸ್ ಮಾಡೋದು ಬೇಡ. ಇದನ್ನು ಪೌಡ್ರಿಗೆ ಉಂಟಲ್ಲ ಪೌಡ್ರನ್ನು ಹೀಗೆ ಬೌಲಿಗೆ ಹಾಕಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕಿ, ಆಯಿತಾ. ನೋಡಿ ಇಷ್ಟು ಹಾಕಿದ್ದೇನೆ ನೋಡಿ. ಇದಕ್ಕೆ ನೀವು ಮಾಮೂಲಿ ನೀರುಂಟಲ್ಲ, ಮಾಮೂಲಿ ನೀವು ಮನೆಯಲ್ಲಿ ಯೂಸ್ ಮಾಡ್ತೀರ ನೋಡಿ, ಆ ನೀರನ್ನೇ ಯೂಸ್ ಮಾಡಿದರೆ ಸಾಕು. ಆಯಿತಾ, ಹೀಗೆ ನೋಡಿ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಈ ಥರ. ನಾನಂದರೆ ನಂದು ಕೂದಲಿಗೆ ನಾನು ಹಚ್ಚುವುದಿಲ್ಲ, ಇದು ನನ್ನ ಹಸ್ಬೆಂಡ್ಗಾದ್ರಿಂದ ನಾನು ಚಿಕ್ಕ ತಗೊಂಡೆ. ಹೆಂಗಸರದ್ದು ಕೂದಲಿಗಾದರೆ ಇಷ್ಟು ಸಾಕಾಗುವುದಿಲ್ಲ, ಜಾಸ್ತಿ ಬೇಕು. ಮತ್ತೆ ಎಂತಂದರೆ ಕಬ್ಬಿಣದ ಪಾತ್ರೆ ಇರ್ತದಲ್ಲ, ಕಬ್ಬಿಣದ್ದು ಚಿಕ್ಕ ಬೌಲ್ ಆಗಲಿ, ಆ ಥರದ್ದೆಲ್ಲ ಆಗಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತದೆ ಇದು ಮೆಹೆಂದಿದು. ನೀವು ಸ್ಟೀಲು ಪ್ಲಾಸ್ಟಿಕ್ಕು ಅದನ್ನೆಲ್ಲ ಯೂಸ್ ಮಾಡುವ ಬದಲು ಕಬ್ಬಿಣದ್ದು ಪಾತ್ರೆ ಒಂದ್ಸಲ ಯೂಸ್ ಮಾಡಿ ನೋಡಿ, ಯಾವಾಗ ಗೊತ್ತಾಗ್ತದೆ ನೋಡಿ. ಇದು ಹೀಗೆ ನಾವು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಇಡೀ ರಾತ್ರಿ ಇದು ನೆನಿಬೇಕು, ಆಯಿತಾ. ಇದು ನೀರಲ್ಲೇ ನೆನಿಬೇಕು, ನೀವು ಇದು ಹಾಕಬೇಕಂತ ಇಲ್ಲ, ಎಂತ ಟೀ ಡಿಕಾಕ್ಷನ್ ಹಾಕಬೇಕು ಅಂತ ಇಲ್ಲ, ಮತ್ತು ಬೇರೆ ಯಾವುದೋ ವಸ್ತುನನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಡಿ, ಆಯಿತಾ. ಇದನ್ನು ಒಂದು ರಾತ್ರಿ ಫುಲ್ ಹೀಗೆ ಬಿಡಿ ಹಚ್ಚಿ, ಅಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ರಾತ್ರಿ ಫುಲ್ ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಇದನ್ನು ಹಚ್ಚಲಿಕ್ಕೆ, ಆಯಿತಾ. ನೀವು ಇವತ್ತು ಹಾಕೋದಾದರೆ, ಇವತ್ತು ನೀವು ನಾಳೆ ಹಾಕಬೇಕಾದ್ರೆ ನೀವು ಮುಂಚಿನ ದಿವಸ ರಾತ್ರಿನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು, ಆಯಿತಾ. ಇದನ್ನು ಹೀಗೆ ಇಟ್ಟು ಮಾರನೇ ದಿವಸ ಬೆಳಿಗ್ಗೆ ಉಂಟಲ್ಲ ಇದನ್ನು ನೀವು ಹಚ್ಚಿ. ಇವಾಗ ಇದು ಹಚ್ಚಿ ಆದ ನಂತರ ಎರಡು ಗಂಟೆ ತಲೆಯಲ್ಲಿ ಬಿಡಿ. ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ, ನಾನು ಹೇಳಬೇಕಂತ ಇಲ್ಲ ಯಾವ ಥರ ಹಚ್ಚಬೇಕು ಅಂತ ಹೇಳ್ಕೊಂಡು. ಕೂದಲು ನೋಡಿ ಹೀಗೆ ಕೂದಲನ್ನೆಲ್ಲ ಈ ಥರ ಓಪನ್ ಮಾಡಿ, ಅಂದರೆ ನಿಮಗೆ ಬಿಳಿ ಕೂದಲು ಇದು ಹಚ್ಚಲಿಕ್ಕಲ್ಲ ಆದ ಕಾರಣ ಹೀಗೆ ಓಪನ್ ಮಾಡಿ ನೋಡಿ. ಇದನ್ನು ಇದು ತೆಗೆದು ಹೀಗೆ ಹಚ್ಚಿ, ಕೈಯಲ್ಲಿ ಹಚ್ಚಿದರೂ ಪರವಾಗಿಲ್ಲ, ನೀವು ಬ್ರಷಲ್ಲಿ ಹಚ್ಚಿದರೂ ಪರವಾಗಿಲ್ಲ, ಏನಾಗುವುದಿಲ್ಲ ನಿಮಗೆ. ಇದರಲ್ಲಿ ಎಂಥ ಕೈ ಕೆಂಪಾದರೆ ಎಂಥ ಅಸಹ್ಯ ಕಾಣಿಸಲಿಲ್ಲ, ಆಯಿತಾ. ಕೈಯಲ್ಲೇ ಹಚ್ಚೋದು ಒಳ್ಳೆಯದು, ನಾನು ಹೇಳೋದು ಅಂತ ಹೇಳಿದರೆ ಕೈಯಲ್ಲೇ ಹಚ್ಚೋದು ಒಳ್ಳೆಯದು. ಚಂದ ಮಾಡಿ ಹೀಗೆ ಹಚ್ಚಿ, ಎಲ್ಲ ಕಡೆ ಹಚ್ಚಿ, ಫುಲ್ ಕೂದಲಿಗೆ ಹಚ್ಚಿ. ಒಂದು ಇದು ಹೀಗೆ ಕಟ್ಟಿ ಉಂಟಲ್ಲ, ಕಟ್ಟಿ ಬಿಟ್ಟು ಬಿಡಿ, ಆಯಿತಾ. ಒಂದು ಎರಡು ಗಂಟೆ ಹಾಗೆ ಬಿಟ್ಟು ಆಮೇಲೆ ತಲೆಸ್ನಾನ ಮಾಡಿ. ತಲೆಸ್ನಾನ ಮಾಡಬೇಕಾದ್ರೆ ನೀವು ಯಾವತ್ತೂ ನೆನ್ಪಿಟ್ಕೋಬೇಕು, ನಿಮ್ಮ ಕೂದಲು ದಪ್ಪ ಬರಬೇಕು, ನಿಮ್ಮ ಕೂದಲು ಉದ್ದ ಬರಬೇಕು ಅಂತ ಹೇಳಿದರೆ ನೀವು ಯಾವ ಕಾರಣಕ್ಕೂ ಕೂಡ ತಲೆಗೆ ಬಿಸಿ ನೀರು ಯೂಸ್ ಮಾಡಬಾರ್ದು. ನೀವು ಎಷ್ಟು ಬಿಸಿ ನೀರು ಯೂಸ್ ಮಾಡ್ತೀರ ನೋಡಿ, ಅಷ್ಟು ನಿಮ್ಮದು ಕೂದಲು ಉದುರ್ತದೆ. ಆದ ಕಾರಣ ಹೇಳೋದು, ತಣ್ಣಗಿರುವ ನೀರು ಉಪಯೋಗಿಸ್ಬೋದು ಅಥವಾ ಉಗುರು ಬೆಚ್ಚಿಗಿದ್ದು ನೀರು ಉಪಯೋಗಿಸ್ಬೋದು, ಆಯಿತಾ. ಇವಾಗ ಇದನ್ನು ಹಚ್ಚಿ ಆಯಿತು, ಅಂದರೆ ಎರಡು ಹಚ್ಚಿ ಅಂದರೆ ಮೆಹೆಂದಿ ಹಚ್ಚಿ ಎರಡು ದಿನ ಆಯಿತು. ಎರಡು ದಿನ ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ, ಸೇಮ್ ಇದೇ ಥರ ನಾವು ಇಂಡಿಗೋ ಪೌಡರ್ ಕೂಡ, ಅಂದರೆ ಈ ಇಂಡಿಗೋ ಪೌಡರ್ ಉಂಟು ನೋಡ, ಆಗ ನೀವು ಮೆಹೆಂದಿ ಹೇಗೆ ತೆಗೆದಿಟ್ರಿ ನೋಡಿ, ಅದೇ ಥರ ಇಂಡಿಗೋ ಪೌಡರ್ ಕೂಡ
ಅದೇ ತರ ಸೇಮ್ ಅಂದ್ರೆ ರಾತ್ರಿ ದಿವಸ ರಾತ್ರಿ ಎಂತ ಮಾಡ್ಬೇಕು ಅಂದ್ರೆ ಮಾರನೇ ದಿವಸ ಹಚ್ಚುದಾದ್ರೆ ರಾತ್ರಿನೇ ಇಂಡಿಗೋ ಪೌಡರ್ ಅನ್ನು ನೆನ್ಪಿಟ್ಕೊಳ್ಳಿ. ನೀವು ಇಂಡಿಗೋ ಪೌಡರ್ ಅಂತ ಹೇಳಿದ್ರೆ ಹೇರ್ ಕಲರ್ ಕೊಡ್ತಾರೆ ಕೆಲವು ಶಾಪ್ ಗಳಲ್ಲಿ, ನಾವು ಹೋದಾಗ ಹಾಗೆ ಮಾಡಿದ್ದಾರೆ. ಇಂಡಿಗೋ ಪೌಡರ್ ಇಲ್ಲ ಅಂತ ಹೇಳ್ಕೊಂಡು ಇಂಡಿಕಾ ಅಂತ ಹೇರ್ ಕಲರ್ ಬರ್ತದ ನೋಡಿ, ಅದನ್ನು ಕೊಟ್ಟಿದ್ರು, ಅದನ್ನೆಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ. ಇದು ನೋಡಿ ಹೀಗೆ ಇಂಡಿಗೋ ಪೌಡರ್ ನೋಡಿ, ನಾನು ಸರಿ ಕ್ಯಾಮರಾ ಇದು ಮಾಡಿ ತೋರಿಸ್ತೇನೆ. ಇಂಡಿಗೋ ಪೌಡರ್ ಅಂತ ಹೇಳಿದ್ರೆ ಹೀಗೆ ಇರ್ತದೆ, ಅದರಲ್ಲಿ ಬರ್ದಿರ್ತದೆ ನೋಡಿ, ಇಂಡಿಗೋ ಪೌಡರ್ ಅಂತಾನೇ ಬರ್ದಿರ್ತದೆ ಆಯ್ತಾ. ಅದರಲ್ಲಿ ಮತ್ತೆ ಕೆಮಿಕಲ್ ಫ್ರೀ ಆಗಿ ಇದೆ ಅಂತ ಹೇಳ್ಕೊಂಡು ಬರ್ದಿರ್ತದೆ. ಇದಕ್ಕೆ ಯಾವುದು ಕೂಡ ಮಿಕ್ಸ್ ಮಾಡಿರೋದಿಲ್ಲ ನೋಡಿ ಆಯ್ತಾ. ಇದನ್ನ ನೀವು ತಗೊಳ್ಳಿ, ಇದು ಕಂಪನಿ ಬೇರೆ ಬೇರೆ ಆಗಿದ್ರೂ ಪರವಾಗಿಲ್ಲ, ಇದೇ ಕಂಪನಿದು ನೀವು ತಗೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ. ಯಾವುದಾದ್ರೂ ಪರವಾಗಿಲ್ಲ ನೋಡಿ. ಮತ್ತೆ ನೀವು ಎಕ್ಸ್ಪೈರಿ ಡೇಟ್ ಕೂಡ ನೋಡಬೇಕು, ಎಕ್ಸ್ಪೈರಿ ಡೇಟ್ ಅನ್ನು ನೋಡಿದ್ದು ತಗೊಳ್ಬೇಡಿ, ಯಾಕಂತೇಳಿದ್ರೆ ನಿಮ್ದು ಕೂದಲು ಹಾಳಾಗ್ಲಿಕ್ಕೆ ಚಾನ್ಸ್ ಉಂಟು. ಆದ ಕಾರಣ ಎಕ್ಸ್ಪೈರಿ ಡೇಟ್ ನೋಡಿ, ಇದು ನೋಡಿ ಇನ್ನ ಒಂದು ವರ್ಷ ಯೂಸ್ ಮಾಡ್ಬೋದು ಆಯ್ತಾ ನೋಡಿ. ಮತ್ತೆ ಇದ್ರ ಹಿಂದ್ಗಡೆಯಿಂದ ಮೆಹಂದಿ ಪೌಡರ್ ತರಾನೇ ಇರ್ತದೆ ನೋಡಿ, ಸೇಮ್ ಮೆಹಂದಿ ಪೌಡರ್ ತರಾನೇ ಇರ್ತದೆ. ನೀವು ಹೇರ್ ಕಲರ್ ಆದ್ರೆ ಈ ತರ ಇರುದಿಲ್ಲ, ನಿಮ್ಗೆ ಗೊತ್ತುಂಟಲ್ಲ ಹೇರ್ ಕಲರ್ ಹೇಗಿರ್ತದಂತ ಪ್ಯಾಕೆಟ್, ಅದನ್ನ ತಗೊಂಡು ಬರ್ಲಿಕ್ಕೆ ಹೋಗ್ಬೇಡಿ. ನೀವು ಸರಿಯಾಗಿ ನೋಡಿ ತಗೋಬರ್ಬೇಕು. ಆದ ಕಾರಣ ಹೇಳುದು, ಮೋಸ ಮಾಡ್ಲಿಕ್ಕೆ ಜನ ತುಂಬಾ ಜನ ಇದ್ದಾರೆ. ಯಾವುದೋ ಒಂದು ನಾವು ತಗೊಳ್ಲಿಕ್ಕೆ ಹೋಗಿ ಯಾವುದೋ ಒಂದು ವಸ್ತು ಕೊಡ್ತಾರೆ. ಆದ ಕಾರಣ ಹೇಳುದು, ಇದು ಇಂಡಿಗೋ ಪೌಡರ್ ನೋಡಿ, ಇದು ಸೇಮ್ ಮೆಹಂದಿ ಪೌಡರ್ ತರಾನೇ ಇರ್ತದೆ. ಹೇಗೆ ಯೂಸ್ ಮಾಡುದು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಇವಾಗ ನೋಡಿ. ಇದನ್ನು ಕೂಡ ಹಾಗೆ ನೀವು ಸೇಮ್ ಮೆಹಂದಿ ಪೌಡರ್ ಹೇಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀರಿ ನೋಡಿ. ಅಂದ್ರೆ ನಾ ಮುಂಚಿನ ದಿವಸ ಹಚ್ಚುದಾದ್ರೆ, ಅಂದ್ರೆ ನಾಳೆ ಹಚ್ಚುದಾದ್ರೆ ಮುಂಚಿನ ದಿವಸ ರಾತ್ರಿ ನೆನೆಸಿ ಇದು ಇಡ್ಬೇಕು. ಅದೇ ತರ ಇದನ್ನು ಕೂಡ ಹಾಗೆ ನೋಡಿ, ಇದು ಪೌಡರ್ ನೋಡಿ, ನಿಮ್ಗೆ ತೋರಿಸ್ತೇನೆ ನಾನು ಹೇಗಿದೆ ಅಂತ ಹೇಳ್ಕೊಂಡು. ಕಲರ್ ನೋಡಿ, ನಿಮ್ದು ಕಲರ್ ಕೂಡ ಇದು ಮೆಹಂದಿದು ಇಂಡಿಗೋ ಪೌಡರ್ದು ಕಲರ್ ಕೂಡ ಸೇಮ್ ಇದೇ ಇರ್ಬೇಕು ನೋಡಿ, ಈ ಕಲರೇ ಇರ್ಬೇಕು. ಮತ್ತೆ ಬೇರೆ ಕಲರ್ ತಗೊಂಡ್ಬರ್ಬೇಡಿ, ಅಂದ್ರೆ ಬ್ಲ್ಯಾಕ್ ಕಲರ್ ಎಲ್ಲ ತಗೊಂಡ್ಬರ್ಲಿಕ್ಕೆ ಹೋಗ್ಬೇಡಿ. ಸೇಮ್ ಇದೇ ಕಲರ್, ಅಂದ್ರೆ ಇದು ಸೊಪ್ಪನ್ನು ಒಣಗಿಸಿ ಮಾಡಿರೋದ್ರಿಂದ ಈ ಕಲರ್ ಇರ್ತದೆ ಆಯ್ತಾ. ಇದೇ ಕಲರ್ ಕೆಲವರು ಮೋಸ ಮಾಡ್ತಾರೆ ಇಂಡಿಗೋ ಪೌಡರ್ ಹೆಸರಲ್ಲಿ ಬೇರೆ ಬೇರೆ ಪೌಡರ್ ಕೊಟ್ಟು. ಅದಕ್ಕೆ ನಾನು ಹೇಳುದು ಪದೇ ಪದೇ, ಮೋಸ ಹೋಗ್ಬೇಡಿ ಅಂತ ಹೇಳ್ಕೊಂಡು. ಆಮೇಲೆ ಇರೋ ಕೂದಲನ್ನು ಬೆಳ್ಳಗೆ ಇದ್ದು ಕೂದಲು ವೈಟ್ ಮಾಡ್ಲಿಕ್ಕೆ ಹೋಗಿ ವೈಟ್ ಕೂದಲು ಜಾಸ್ತಿ ಆಗ್ತದೆ. ಆದ ಕಾರಣ ಹೇಳುದು, ನೀವು ಮೆಡಿಕಲ್ ಅಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು. ಮೆಡಿಕಲ್ ಅಲ್ಲಿ ಯಾವುದೇ ಇಂಥ ಗೋಲ್ಮಾಲ್ ಪ್ರಾಡಕ್ಟ್ ಗಳೆಲ್ಲ ಇರುವುದಿಲ್ಲ, ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಗಳನ್ನೇ ಇಟ್ಕೊಂಡಿರ್ತಾರೆ. ಈ ಫ್ಯಾನ್ಸಿ ಸ್ಟೋರ್ ಅಲ್ಲಾಗ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಆದ್ರೆ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ನೀವು ಎಂತ ವಸ್ತು ತಗೊಳ್ಳೋದಾದ್ರೂ, ಫೇಸ್ ಕ್ರೀಮ್ ತಗೊಳ್ಳೋದಾದ್ರೂ ಅಷ್ಟೇ, ಎಂತಾದ್ರೂ ತಗೊಳ್ಳೋದಾದ್ರೆ ಒಳ್ಳೆ ಕಂಪನಿ ನೋಡ್ಕೊಂಡು ತಗೊಳ್ಳಿ. ಅದು ಕಡಿಮೆ, ಇದು ರೇಟ್ ಜಾಸ್ತಿ ಇರಬಹುದು, ರೇಟ್ ಜಾಸ್ತಿ ಅಂತ ಹೇಳ್ಕೊಂಡು ನಾವು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳ್ಕೊಂಡು ಒಟ್ಟರಾಶಿ ಯಾವ್ದು ಉಪಯೋಗಿಸಿದ್ರೆ ನಮ್ದು ಕೂದಲು ಕೂಡ ಹಾಳಾಗ್ತದೆ, ಹಾಗೆ ಮುಖ ಕೂಡ ಹಾಳಾಗ್ತದೆ. 1 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಯಾಕಂತ ಹೇಳಿದ್ರೆ ನಮ್ದು ಮುಖ ಮತ್ತೆ ನಮ್ದು ಕೂದಲು ಚಂದ ಇರ್ಬೇಕಲ್ಲ. ಆದ ಕಾರಣ ಹೇಳುದು, ಇದಕ್ಕೆ ಜಾಸ್ತಿ ಇಲ್ಲ ನೋಡಿ, 99 ರೂಪಾಯಿ ಅಷ್ಟೇ ನೋಡಿ, ಇಲ್ಲಿ 99 ರೂಪಾಯಿ ಅಷ್ಟೇ ನೋಡಿ, ಜಾಸ್ತಿ ಇಲ್ಲ ಆಯ್ತಾ. 100 ಗ್ರಾಮ್ಸ್ಗೆ 99 ರೂಪಾಯಿ ಇರ್ತದೆ ನೋಡಿ. ಸೇಮ್ ಈ ಕಲ್ಲ, ಇದಕ್ಕೆ ನಾವು ಈಗ ನೀರು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ, ಮತ್ತೆ ಇದಕ್ಕೆ ಕೂಡ ಹಾಗೆ ಯಾವುದು ಡಿಕಾಕ್ಷನ್ ಆಗಲಿ ಯಾವುದೇ ಉಪಯೋಗಿಸಲಿಕ್ಕಿಲ್ಲ, ನೀರು ಮಾತ್ರ ಉಪಯೋಗಿಸಲಿಕ್ಕೆ ಉಪಯೋಗಿಸಿ ನೋಡಿ. ಇದನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡ್ತೇನೆ ನೋಡಿ ನಾನು ಹೀಗೆ ನೋಡಿ. ಇಂಡಿಗೋ ಪೌಡರ್ ಮಿಕ್ಸ್ ಮಾಡಿದ ನಂತರ ಈ ಕಲರ್ ಬರ್ತದೆ ನೋಡಿ, ಹೀಗೆ ಕಲರ್ ಬರ್ತದೆ. ಇದು ಇಂಡಿಗೋ ಪೌಡರ್, ಒರಿಜಿನಲ್ ಇಂಡಿಗೋ ಪೌಡರ್ ಆಯ್ತಾ. ಮೆಹಂದಿ ನೀವು ಹೀಗೆ ಬರ್ತದೆ, ಇಂಡಿಗೋ ಹೀಗೆ ಬರ್ತದೆ ಆಯ್ತಾ. ನೀವು ಯಾವುದನ್ನು ಯೂಸ್ ಮೆಹಂದಿ ಯೂಸ್ ಮಾಡಿ 2 ದಿನ ಆದ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಮೆಹಂದಿ ಯೂಸ್ ಮಾಡಿ 2 ದಿನ ಆದ ನಂತರ ಇಂಡಿಗೋ ಪೌಡರ್ನನ್ನು ಹಚ್ಚಬೇಕು. ಸೇಮ್ ಮೆಹಂದಿ ಹೇಗೆ ಹಚ್ಕೊಳ್ತೀರ ನೋಡಿ, ಅದೇ ತರ ಹಚ್ಕೋಬೇಕು. ಮುಂಚಿನ ದಿವಸ ರಾತ್ರಿ ಇದನ್ನು ರೆಡಿ ಮಾಡಿಟ್ಕೊಳ್ಳಿ, ಮಾರನೇ ದಿವಸ ಬೆಳಿಗ್ಗೆ ಹಚ್ಕೊಳ್ಳಿ ಆಯ್ತಾ. ಆವಾಗ ನೋಡಿ ನಿಮ್ಮ ಕೂದಲು ಬೆಳ್ಳಗಿರುವ ಕೂದಲೆಲ್ಲ ಕಪ್ಪಗಾಗ್ತದೆ, ಮತ್ತೆ ಯಾವ ಕೆಮಿಕಲ್ ಇಲ್ಲದೆ ಯಾವುದೇ ಇದು ತೊಂದರೆ ಇಲ್ಲದೆ ಕುಜಿಲಿ ಇಲ್ಲದೆ ಅಂದ್ರೆ ಇದು ತುರುಕಿ ಇಲ್ಲದೆ ಏನು ತೊಂದರೆ ಇಲ್ಲದೆ ನಿಮ್ದು ಕೂದಲು ಒಳ್ಳೇದು ಬರ್ತದೆ. ಮತ್ತೆ ನಿಮ್ಗೆ ಮೆಹಂದಿ ಯೂಸ್ ಮಾಡೋದ್ರಿಂದ ಕೂದಲು ಕೂಡ ಹಾಗೆ ಚಂದ ಬೆಳೀತದೆ. ಆದ ಕಾರಣ ಹೇಳುದು, ಇಂಡಿಗೋ ಪೌಡರ್ ಇದಕ್ಕಿಂತ ಕೂದಲು ನಿಮ್ಗೆ ಕಪ್ಪಾಗ್ತದೆ. ಇದು ಕಪ್ಪಾಗ್ಲಿಕ್ಕೆ ಇಂಡಿಗೋ ಪೌಡರ್, ಕೂದಲು ಚಂದ ಬೆಳಿಲಿಕ್ಕೆ ಇದು, ಅಂದ್ರೆ ಇದರಲ್ಲಿ ಕೂದಲು ನಿಮ್ಗೆ ಕಲರ್ ಬರ್ತದೆ ಅಷ್ಟೆ. ಇದರಲ್ಲಿ ಕೂದಲು ರೆಡ್ ಕಲರ್ ಆಗ್ತದೆ. ಇದನ್ನ ಯೂಸ್ ಮಾಡಿ 2 ದಿನ ಆದ ನಂತರ ಇದನ್ನ ಯೂಸ್ ಮಾಡಿದ್ರೆ ಕೂದಲು ಕಪ್ಪಾಗ್ತದೆ ಆಯ್ತಾ. ನಿಮ್ಗೆ ಚಿಕ್ಕ ಏಜ್ ನವರಾದ್ರೂ ಪರವಾಗಿಲ್ಲ, ಬಾಲನೆರೆ ಅಂತ ಹೇಳ್ತಾರಲ್ಲ ಅವರಾದ್ರೂ ಪರವಾಗಿಲ್ಲ, ಏಜ್ ದೊಡ್ಡವರು ಆದವರು ಆದ್ರೂ ಪರವಾಗಿಲ್ಲ, ನೀವು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಅದೇ ಏಜ್ ನವರು ಯೂಸ್ ಮಾಡ್ಬೇಕು, ಇದೇ ಏಜ್ ನವರು ಉಪಯೋಗಿಸ್ಬೇಕು ಅಂತ ಹೇಳ್ಕೊಂಡು ಏನೂ ಇಲ್ಲ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು.
ಯಾವುದೇ ಕೆಮಿಕಲ್ ಇಲ್ಲದೆ ನಮ್ಮ ಕೂದಲನ್ನು ಮನೆಯಲ್ಲೇ ನಾವು ಹೇಗೆ ಕಪ್ಪು ಮಾಡಬಹುದು ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ಗೊತ್ತಾಯ್ತಲ್ಲ ನಿಮಗೆ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ಅವ್ರು ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಇದನ್ನು ಯೂಸ್ ಮಾಡಿದ ನಂತರ ನಿಮಗೆ ಹೇಗೆ ಆಯಿತು ಅಂತ ಹೇಳ್ಕೊಂಡು ನೆನ್ಪಿಟ್ಕೊಳ್ಳಿ. ಒಟ್ಟಿಗೆ ಮೆಹಂದಿ ಮತ್ತು ಇಂಡಿಗೋ ಪೌಡ್ರ್ ಒಟ್ಟಿಗೆ ಮಿಕ್ಸ್ ಮಾಡಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಎಂಥ ರಿಸಲ್ಟ್ ಕೂಡ ಸಿಗುವುದಿಲ್ಲ. ಎರಡನೇದು ಎಂತ ಹೇಳಿದರೆ, ತಲೆಯಲ್ಲಿ ಇದು ಎಣ್ಣೆ ಆಯಿಲ್ ಹಚ್ಚಿದ್ರೆ ಉಂಟಲ್ಲ ಅದನ್ನು ಎಲ್ಲ ತೆಗೆದು ಆಮೇಲೆ ಇದನ್ನು ಉಪಯೋಗಿಸಿ. ಮೂರನೇದು ಅಂತ ಹೇಳಿದರೆ, ಇಂಡಿಗೋ ಪೌಡ್ರ್ ಸರಿಯಾಗಿ ನೋಡಿಕೊಂಡು ತೊಗೊಬನ್ನಿ ಆಯಿತಾ. ಲಾಟ್ಪೋಟ್ ಎಲ್ಲ ತೊಗೊಂಬರ್ಲಿಕ್ಕೆ ಹೋಗಬೇಡಿ, ಕೆಲವರೆಲ್ಲ ಮೋಸ ಮಾಡ್ತಾರೆ, ಆದ ಕಾರಣ ಮೆಡಿಕಲಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಮತ್ತು ಈ ಥರ ಮಾಡಿದರೆ ನೋಡಿ, ನಿಮಗೆ 100% ರಿಸಲ್ಟ್ ಬರ್ತದೆ. ಮತ್ತು ಯಾರಿಗೂ ಗೊತ್ತಾಗದೆ ಇರುವಾಗೆ ನ್ಯಾಚುರಲ್ ಆಗಿ ನಿಮಗೆ ಹೇರ್ ಕಲರ್ ಕಪ್ಪಾಗ್ತದೆ. ಇವಾಗ ಹೇರ್ ಡೈ ಯೂಸ್ ಮಾಡಿದರೆ ನಿಮಗೆ ಅದು ಯೂಸ್ ಮಾಡುವಾಗ ಗೊತ್ತಾಗ್ತದೆ, ನೋಡುವಾಗ ಗೊತ್ತಾಗ್ತದೆ ಅದು ಹೇರ್ ಡೈ ಯೂಸ್ ಮಾಡಿ ಕಲರ್ ಆ ಥರ ಆಗಿದೆ ಅಂತ ಹೇಳ್ಕೊಂಡು. ಇದರಲ್ಲಿ ಹಾಗಿಲ್ಲ, ನಿಮ್ಮದು ಒರಿಜಿನಲ್ ಹೇರ್ ಹೇಗಿರ್ತದೆ ನೋಡಿ, ಅದೇ ಥರನೇ ಇರ್ತದೆ. ಬಿಟ್ಟರೆ ನಿಮಗೆ ಇದು ಏನು ಯೂಸ್ ಮಾಡಿದಾದರೆ, ಏನೋ ಯೂಸ್ ಮಾಡಿಕೊಂಡು ಕೂದಲು ಕಪ್ಪು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಇದನ್ನು ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.